ಎಲ್ಲರನ್ನು ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ನೂರ ಇಪ್ಪತ್ತೊಂಬತ್ತು ಸುವಾರ್ಥ ಯುಗವು ಕರೆಯುವ ಸಮಯವಾಗಿದೆ ಮೊದಲಿಗೆ ಪಾಪಿಗಳಿಗೆ ಪಶ್ಚಾತ್ತಾಪದ ಮತ್ತು ವಿಮೋಚಕನಾದ ಕ್ರಿಸ್ತನ ಮೇಲೆ ವಿಶ್ವಾಸವಿಡುವ ಕರೆಯಾಗಿದೆ ಎರಡನೆಯದು ಕ್ರಿಸ್ತನ ರಾಜ್ಯದಲ್ಲಿ ಆತನೊಂದಿಗೆ ಆಳುವಂತೆ ಸಮರ್ಥರಾದವರಿಗೆ ಈಗ ಆತನ ಸ್ವಾರ್ಥ ತ್ಯಾಗದ ಆತನ ಹೆಜ್ಜೆ ಜಾಡಿನಲ್ಲಿ ಮರಣ ಪರ್ಯಂತರ ನಡೆಯುವ ಷರತ್ತಿನ ಮೇಲೆ ನೀಡುವ ಕರೆಯಾಗಿದೆ ಯಾಕೆಂದರೆ ಇದು ದೇವರ ರಾಜ್ಯದ ಕಾರ್ಯ ಮತ್ತು ಗೌರವಗಳನ್ನು ಬರುವ ಸಹಸ್ರಮಾನದಲ್ಲಿ ಸ್ವೀಕರಿಸುವ ಷರತ್ತಾಗಿದೆ ಆದುದರಿಂದ ಆಗ ಕರ್ತನು ಯುಗದ ಮುಕ್ತಾಯದ ಸಮಯವು ಸುಖಿಯ ಕಾಲವಾಗಿದೆ ಎಂದು ಹೇಳುತ್ತಾನೆ ಇದು ಸ್ಪಷ್ಟವಾಗಿ ಒಂದು ಮೂಲ ಸ್ವರೂಪದ ಬದಲಾವಣೆಯಾಗಿದೆ ಎಂಬುದನ್ನು ಸೂಚಿಸುತ್ತದೆ ಬಿತ್ತುವುದರಿಂದ ಕೊಯ್ಯುವ ವರವಿಗೆ ಕರೆದವರನ್ನು ಪರೀಕ್ಷೆಗಾಗಿ ಕರೆಯುವುದು ಹಾಗೂ ಕರೆಯಿಂದ ಪ್ರಾರಂಭವಾದ ಕೆಲಸವನ್ನು ಮುಕ್ತಾಯಗೊಳಿಸುವುದು ಸುವಾರ್ಥ ಯುಗದ ಅಂತ್ಯದಲ್ಲಿ ಕಾರ್ಯ ಲಕ್ಷಣಗಳ ಬದಲಾವಣೆಗಳನ್ನು ಕುರಿತು ಒಂದು ದುಷ್ಟಾಂತವನ್ನು ನಮ್ಮ ಕರ್ತನು ಬಲೆಯ ಸಾಮ್ಯವನ್ನು ನೀಡಿದ್ದಾನೆ ಮತ್ತಾಯ ಹದಿಮೂರು ನಲವತ್ತೇಳರಿಂದ ಐವತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಯಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟು ಬಿಟ್ಟರು ಹಾಗೆಯೇ ಯುಗದ ಸಮಾಪ್ತಿಯಲ್ಲಿಯೂ ಆಗುವುದು ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ ಮತ್ತಾಯ ಹದಿಮೂರು ಮೂವತ್ತೊಂಬತ್ತು ದೇವದೂತರುಗಳು ಅಂದರೆ ಸಂದೇಶ ವಾಹಕರು ದೇವರ ಸೇವಕರುಗಳು ಮುಂದೆ ಬಂದು ಕೆಟ್ಟವರನ್ನು ನ್ಯಾಯವಂತರಿಂದ ಬೇರ್ಪಡಿಸುವರು ಮತ್ತು ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡೆಯೋಣವು ಇರುವವು ಮತ್ತಾಯ ಹದಿಮೂರು ಐವತ್ತು ಈ ಸಾಮ್ಯವು ನಾಮಾಂಕಿತ ಕ್ರೈಸ್ತ ಸಭೆಯನ್ನು ಹೆಸರು ಮಾತ್ರದ ನಿರೀಕ್ಷಿತ ಕ್ರೈಸ್ತ ರಾಜ್ಯವನ್ನು ಪ್ರತಿನಿಧಿಸುತ್ತದೆ ಅದು ಸಮುದ್ರಕ್ಕೆ ಅಂದರೆ ಲೋಕಕ್ಕೆ ಬಿಸಾಡಿದ ಬಲೆಯಾಗಿದ್ದು ಅದರಲ್ಲಿ ಎಲ್ಲಾ ಜಾತಿಯ ಮೀನುಗಳು ನಿಜವಾದ ಕ್ರೈಸ್ತರುಗಳನ್ನು ಅರ್ಥ ಮೋಸಪಟ್ಟ ಮತ್ತು ತಪ್ಪು ದಾರಿಗೆ ಎಳೆಯಲ್ಪಟ್ಟ ಕ್ರೈಸ್ತರುಗಳು ಬಹಳ ಮಂದಿ ಕಪಟಿಗಳು ಹಿಡಿಯಲ್ಪಟ್ಟರು ಮತ್ತಾಯ ನಾಲ್ಕು ಹತ್ತೊಂಬತ್ತು ಅದು ತುಂಬಿದಾಗ ಅಂದರೆ ದೇವರ ಸಮಯದ ಪೂರ್ಣತೆಯಲ್ಲಿ ಅದನ್ನು ದಡಕ್ಕೆ ಎಳೆಯಲಾಯಿತು ಅದು ಹೆಸರು ಮಾತ್ರ ಸಭೆಗೆ ಕೂಡಿಸಲ್ಪಟ್ಟ ಎಲ್ಲಾ ತರಹದವರೂ ಬೇರೆ ಯಾವುದೇ ಕೆಲಸಕ್ಕೆ ಯೋಗ್ಯರಾಗಿರಬಹುದಾದರೂ ದೇವರ ರಾಜ್ಯಕ್ಕೆ ಅವರು ಯೋಗ್ಯರಲ್ಲ ಎಂಬುದನ್ನು ತೋರಿಸುತ್ತದೆ ಯುಗದ ಅಂತ್ಯದಲ್ಲಿ ಸುಗ್ಗಿಯ ಸಮಯದಲ್ಲಿ ರಾಜ್ಯದಲ್ಲಿನ ಸ್ಥಾನಕ್ಕೆ ಕರೆಯುವಿಕೆಯು ದೇವರ ವ್ಯವಸ್ಥೆಯ ಮೇರೆಗೆ ಮುಕ್ತಾಯಗೊಳ್ಳುತ್ತದೆ ಎಂಬುದು ಈ ಸಮ್ಯದಲ್ಲಿ ಬಲೆಯನ್ನು ದಡಕ್ಕೆ ಎಳೆಯುವುದರಲ್ಲಿ ಪ್ರತಿನಿಧಿಸಿದೆ ಆಗ ಪ್ರತ್ಯೇಕವಾದ ಕಾರ್ಯವು ಬೆಸ್ತರಿಂದ ಪ್ರಾರಂಭಗೊಳ್ಳುವುದು ಪ್ರತ್ಯೇಕಿಸುವುದು ಬೇರ್ಪಡಿಸುವ ಕಾರ್ಯವು ಅದು ಬಯಸಿದ ಬಗೆಯನ್ನು ಕೂಡಿಸುವುದು ಮತ್ತು ಬೇರೆಯವುಗಳನ್ನು ಕರೆದ ಭಾಗ್ಯಕ್ಕೆ ಅನರ್ಹವೆಂದು ತಿರಸ್ಕರಿಸುವುದು ಆಗಿದೆ ಯಾಕೆಂದರೆ ಕರೆಯಲ್ಪಟ್ಟವರು ಬಹ ಬಹುಜನ ಆಯಲ್ಪಟ್ಟವರು ಸ್ವಲ್ಪ ಜನ ಮತ್ತಾಯ ಇಪ್ಪತ್ತೆರಡು ಹದಿನಾಲ್ಕು ಈ ಸಾಮ್ಯದಲ್ಲಿ ಪ್ರತ್ಯೇಕತಾ ಕಾರ್ಯವು ಗೋಧಿ ಮತ್ತು ಹಣಜೆಯ ಸಾಮ್ಯದಲ್ಲಿರುವುದಕ್ಕೆ ಸಮನಾಗಿದೆ ಅದು ನಮಗೆ ಬಿತ್ತುವುದರ ಅಂದರೆ ಕರೆಯುವುದರ ಸ್ಥಗಿತಗೊಳಿಸುವ ನಿರೀಕ್ಷೆ ಮಾಡುವುದನ್ನು ಮತ್ತು ಆ ಕಾರ್ಯಗಳಿಂದ ಕೊಯ್ಲಿಗೆ ಬದಲಾಯಿಸುವುದನ್ನು ಕಲಿಸಿಕೊಡುತ್ತದೆ ಕರ್ತನ ಸೇವಕರುಗಳು ಆತನ ನಿರ್ದೇಶನದಲ್ಲಿ ಆ ರೀತಿಯಲ್ಲಿ ಕಾರ್ಯವನ್ನು ಬದಲಿಸುವರು ಇವರು ಎರಡೂ ಸಾಮ್ಯಗಳಲ್ಲಿ ದೇವದೂತರುಗಳೆಂದು ಹೆಸರು ಉಳ್ಳವರಾಗಿದ್ದಾರೆ ಆತನ ವಿಶೇಷ ಸಂದೇಶವಾಹಕರುಗಳು ಅವರುಗಳು ಆತನ ನಿಷ್ಠಾವಂತ ಶಿಷ್ಯರುಗಳಾಗಿದ್ದು ಅವರು ಬಹು ನಮ್ರತೆಯಿಂದ ನಡೆಯುವರು ಕರ್ತನ ಹತ್ತಿರವಿದ್ದು ಆತನ ಯೋಜನೆಗಳನ್ನು ಶ್ರದ್ಧೆಯಿಂದ ತಿಳಿಯಲು ಮತ್ತು ಆತನ ಕಾರ್ಯದಲ್ಲಿ ಸಹಕರಿಸಲು ಬಯಸುವವರಾಗಿದ್ದು ಅವರನ್ನು ಆತನ ಸಮಯದ ಮತ್ತು ಕಾಲದ ಗುಟ್ಟುಗಳನ್ನು ಮರೆ ಮಾಡಿ ಅವರನ್ನು ಕತ್ತಲಲ್ಲಿ ಬಿಟ್ಟಿರುವುದಿಲ್ಲ ಮತ್ತಾಯ ಹದಿಮೂರು ಹನ್ನೊಂದು ಒಂದು ಥೆಸಲೋನಿಕಾ ಐದು ನಾಲ್ಕು ಎರೆಮಿಯ ಎಂಟು ಏಳರಿಂದ ಹನ್ನೆರಡು ನಿಜವಾಗಿಯೂ ಈ ಕೊಯ್ಲು ಮತ್ತು ಶೇಖರಿಸುವಿಕೆ ಸುಗ್ಗಿಯ ಸಮಯದಲ್ಲಿ ಜೀವಿಸುವವರಿಗೆ ಮಾತ್ರವೇ ಸಂಬಂಧಿಸಿವೆಯೇ ಹೊರತು ಆ ಹಿಂದೆ ಸತ್ತವರಿಗಾಗಿ ಅಲ್ಲ ಅವರಲ್ಲಿ ಪ್ರತಿಯೊಬ್ಬರನ್ನು ಆತನ ಜೀವಿತದ ಅವಧಿಯನ್ನು ಪೂರೈಸುವಾಗ ಹೆಸರು ಹೊಂದಿದವರನ್ನು ಸರಿಯಾದ ಸ್ಥಾನದಲ್ಲಿ ಅಂದರೆ ಭವ್ಯವಾದ ಚಿಕ್ಕ ಹಿಂಡಿನ ಅನುರೂಪವಾದ ರಾಜ್ಯದ ಒಳಗೆ ಅಥವಾ ಹೊರಗೆ ಕಾಯುವಂತೆ ಪ್ರತ್ಯೇಕಿಸಲಾಗುವುದು ಎರಡು ತಿಮೋತಿ ನಾಲ್ಕು ಎಂಟು ಎಂಬುವಂಥದ್ದೇ